ಸಿಂಪಲ್ ಸ್ತ್ರೀ ಅವ್ರು ಬಂದರು. ಸರಿ, ಇದರ ಹಿಂದೆ ಸಂಜೆ ಕಾರ್ಯಕ್ರಮ ಇದೆ ಅಂತ ಬರ್ತೀನಿ ಅಂತ ಹೇಳಿದ್ರು. ಟೈಲೈಕಿನ ಲಾಟ್ ಆಲ್ವೇಸ್ ಹಸನ್ ಮುಖಿ, ವೆರಿ ಸ್ಟ್ರೈಟ್ ಫಾರ್ವರ್ಡ್, ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋರು, ಬರ್ತಾ ಇರೋರು. ಕರೆಕ್ಟ್, ಬನ್ನಿ ಸರ್, ಇಲ್ಲಿ ಪ್ಲೀಸ್ ಕಮ್. ಸೊ ಬರ್ತೀನಿ ಅಂತಿದ್ದೆ. ಬಂದಾಗ ಕೂಡ ನಮ್ಮ ಡ್ರೈವರ್ಗೆ ಅದೇ ರಾಜ್ಕುಮಾರ್ ರೋಡೆಲ್ಲ ಬರಬೇಕಾಯ್ತು, ಬಂದಾಗ ಅದೇ ನೆನೆಸ್ಕೊಂಡು ಬರ್ತಾ ಇದ್ದೆ. ದಟ್ ಇನ್ ಎ ವೆರಿ ಗುಡ್ ಮೂಡ್. ಇಲ್ಲಿ ಬಂದಮೇಲೆ ಮೂಡ್ ಚೇಂಜ್ ಆಯಿತು. ಶ್ರೀನಿವಾಸ್ ಸರ್ ಇಲ್ಲಿಂದ ಶಾಸಕರು ಬಹಳ ಅದ್ಭುತವಾಗಿ ಮಾತಾಡಿದ್ರು ಸರ್. ರಾಜಕಾರಣಿಗಳಲ್ಲಿ ಸತ್ಯ ಹೇಳ್ತೀನಿ, ಇದ್ದಿದ್ದು ಏನು ಫ್ಯಾಕ್ಟ್ ಇನ್ನ ಸ್ಟ್ರೈಟ್ ಆಗಿರುತ್ತೆ. 35-40 ಕೋಟಿ ಖರ್ಚು ಮಾಡಲೇಬೇಕು ಅಂತ ಹೇಳ್ತಾರೆ. 35-40 ಕೋಟಿ ನಮ್ಮಂಥವ್ರು ಖರ್ಚು ಮಾಡಿದ್ರೆ ನಾವು ಹೆಂಗೆ ಸರ್ ಎಂ ಎಲ್ ಎ ಆಗಬೇಕಾಗುತ್ತೆ? ಸಾಮಾನ್ಯ ಮನುಷ್ಯರು ಮಾಡೋಕ್ಕಾಗಲ್ಲ ಸರ್. ಎಷ್ಟು ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತೀರಿ ಸರ್. ಭಾಳ ರೇರ್ ಈ ಥರ ಒಬ್ಬರು ಮಾತಾಡೋರು ಸರ್. ಇಲ್ಲಿ ಎಷ್ಟು ಕ್ಲೀನ್ ಆಗಿ ಅವ್ರ ಮಗನ ಬಗ್ಗೆ ಕೂಡ ಎಷ್ಟು ಕ್ಯೂಟಾಗಿ ಮಾತಾಡೋರು, ಎಷ್ಟು ನೀಟಾಗಿ ಹೇಳಿದ್ರು. ನಾನು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ, ಫ್ರೆಂಡ್ಲಿಯಾಗಿ ಬೆಳೆಸಿದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆ ದಿನ ಏನು ಮಾಡಿದ್ರು, ಡಿ ಸಿ ಅವ್ರ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ರು. ಭಾಳ ಸಂಸ್ಕಾರದಲ್ಲಿ ಬೆಳೆಸಿದ್ದಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಇಂಡಸ್ಟ್ರಿ ತುಂಬ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ತುಂಬ ಚೆನ್ನಾಗಿ ಮಾತಾಡ್ತೀವಿ ನೀವು ಕೂಡ. ಐಟಿ ಯೋಜನೆ ಎಲ್ಲೆಲ್ಲ ಎಲ್ಲೆಲ್ಲ ಫ್ಯಾಂಟಾಸ್ಟಿಕ್. ಒಳ್ಳೊಳ್ಳೆ ಕೇಸ್ ತೊಗೊಂಡು ಒಳ್ಳೇದು ಮಾಡಿ ನಮ್ಮ ದೇಶಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್. ಈ ಪಿಕ್ಚರು ಗತವೈಭವವಾಗಿ ಸೂಪರ್ ಹಿಟ್ ಆಗಿದೆ ಪಿಕ್ಚರು. ವಂಡರ್ಫುಲ್ ಜಾಬ್, ನನಗೆ ಗೊತ್ತಿದೆ. ನೀವು ಆಲ್ವೇಸ್ ನೀವು ಯಾವ್ದು ಪ್ರಾಬ್ಲಮ್ ಇದಾಗಲ್ಲ ಬರ್ತೀವಿ. ಆ್ಯಂಡ್ ಭರತ್ ಅವರು ಕೂಡ ಅದ್ಭುತವಾಗಿ ಸಂಗೀತ ಗ್ಯಾರಂಟಿ ಮಾಡಿರ್ತಾರೆ. ಟೀಸರ್ ರಿಯಲಿ ಲೈಕ್ ಇಟ್ ಇದು. ಮಾರ್ನಿಂಗ್ ಬೆಳಿಗ್ಗೆ ನೋಡೋಕ್ಕಾಗಿಲ್ಲ, ಮಧ್ಯಾಹ್ನ ನೋಡಿದೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ವಿ ಆರ್ ವಿತ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ನನಗೆ ಪರ್ಸನಲ್ ಆಗಿ ಏನು ಖುಷಿ ವಿಚಾರ ಅಂತ ಹೇಳಿದ್ರೆ, ದುಷ್ಯಂತ್ ನಮ್ಮ ತುಮಕೂರು. ಸೊ ನಮ್ಮ ತುಮಕೂರಿಂದ ಒಬ್ಬ ಹೀರೋ ಆಗ್ತೇನೆ ಅಂತ ಹೇಳಿದ್ರೆ ಸಾಕಷ್ಟು ಖುಷಿ ಆಗುತ್ತೆ. ವೆಲ್ಕಮ್ ಗುರು. ನನ್ನ ದುಷ್ಯಂತ್ ಜರ್ನಿ ಸುಮಾರು ಒಂದು 2.5 ವರ್ಷ ಹಿಂದೆ ಶುರುವಾಗಿತ್ತು. ಅವನೇ ಶಿವಮನಾರಾಯಣ ಪ್ರಮೋಷನ್ ರಿಲೀಸ್ ಟೈಮಲ್ಲಿ ಇನ್ಫ್ಯಾಕ್ಟ್ ಸಖತ್ ಹೆಲ್ಪ್ ಮಾಡಿದ್ದೆ ನನಗೆ ರಿಲೀಸ್ ಟೈಮಲ್ಲಿ. ಅದನ್ನು ಯಾವಾಗ ನೆನೆಸ್ಕೊತೀನಿ ನಾನು. ಸೊ ಅಲ್ಲಿಂದ ಜರ್ನಿ ಶುರುವಾಗಿತ್ತು. ಎಸ್ಪೆಷಲಿ ಲಾಕ್ಡೌನ್ ಟೈಮಲ್ಲಿ ಸಖತ್ ಕ್ಲೋಸ್ ಆದ್ವಿ. ಸರ್ ಹೇಳಿದ್ರು ಬೆಳಿಗ್ಗೆ ರಾತ್ರಿ ಹೊತ್ತು ಬೆಳಗ್ಗೆ ಕೂತ್ಕೊಂಡು ತಿರುತ್ತಿ ಅವ್ರು ಮಾತಾಡ್ತಿದ್ರು ಮನೆ ಮುಂದೆ ಅಂತ. ಸರ್ ಕರೆಕ್ಟ್ ಡೈರೆಕ್ಷನಲ್ಲಿ ಇದ್ದಾನೆ ಸರ್, ನೀವೇನು ವರಿ ಮಾಡೋಂಗಿಲ್ಲ. ಸೊ ಸಾಕಷ್ಟು ಅಂದರೆ ನನಗೆ ಫಸ್ಟ್ ಪ್ಲೇಸಲ್ಲಿ ಇವ್ರು ಮೀಟ್ ಮಾಡಿದಾಗ ಅನಿಸಿದ್ದು, ಒಬ್ಬರು ಪೊಲಿಟಿಷಿಯನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬರ್ತಿದ್ದಾನೆ, ಸುಮ್ಮನೆ ಇದೆಲ್ಲ ಒಂದು ಎಕ್ಸೈಟ್ಮೆಂಟ್ ಟೆಂಪರ್ವರಿ ಅಷ್ಟೇ, ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿರೋದಿಲ್ಲ ಅಂತ ಅನಿಸ್ತಿತ್ತು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವ್ನು ನೋಡ್ತಾ ಇವನಲ್ಲಿದ್ದ ಎನರ್ಜಿ, ಇವನಲ್ಲಿದ್ದ ಒಂದು ಡಿಟರ್ಮಿನೇಷನ್ನು, ಇಲ್ಲ ಗುರು ಅವನು 100% ನಿಂತ್ಕೊಳಕ್ಕೆ ಬಂದಿರೋದು ಅನ್ನೋದು ಹೋಗ್ತಾ ಹೋಗ್ತಾ ಅದು ಹೋದಂಥ ವಿಚಾರ. ಎಸ್ಪೆಷಲಿ ಆಲ್ರೆಡಿ 2-3 ಇನ್ಸ್ಟಿಟ್ಯೂಟಲ್ಲಿ ಸುಮಾರು ಒಂದು 2-3 ಇಯರ್ಸ್ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಂಥವನು. ಅದಾದಮೇಲೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಧನಂಜಯ್ ಅವ್ರ ಕೆಳಗಡೆ ಸುಮಾರು ಒಂದು 6 ಮಂತ್ಸ್ ಆ್ಯಕ್ಟಿಂಗ್ ಕೋರ್ಸಸ್ನ ಮಾಡಿ ಸಂಪೂರ್ಣವಾಗಿ ರೆಡಿ ಆದಂಥ ಒಂದಷ್ಟು ಸಂದರ್ಭಗಳು. ಸೊ ಇದೆಲ್ಲ ನೋಡಿದ್ರೆ ಪರ್ಫೆಕ್ಟ್ ಪ್ರಿಪೇರ್ ಆಗಿದ್ದಾನೆ ಅಂತ ಅನಿಸುತ್ತೆ. ಆ್ಯಂಡ್ ಎಸ್ಪೆಷಲಿ ಫಸ್ಟ್ ಟೈಮ್ ನಾನು ಸುನಿ ಅವ್ರನ್ನ ದುಷ್ಯಂತಕ್ಕೆ ಪರಿಚಯ ಮಾಡಿಸಿದಾಗ, ಸುನಿ ಗುರು ಬೇಗ ಗುರು ಇವೆಲ್ಲ ಮತ್ತೆ ಇನ್ನೊಬ್ಬರನ್ನ ಡೈರೆಕ್ಟ್ ಮಾಡ್ಬೇಕು ಅವ ಸುಮ್ಮನೆ ಹಂಗೆ ಎಲ್ಲ ಒಂದಷ್ಟು ಡಿಸ್ಕಷನ್ ನಡೀತು. ಇಲ್ಲಾದ್ರು ಒಳ್ಳೆ ದುಡ್ಡು ಇಟ್ಟಿದ್ದಾರೆ, ಫಸ್ಟ್ ಒಳ್ಳೆ ರೆಮಿಷನ್ ದುಡ್ಡು ಇಸ್ಕೊಂಡು ಮಿಕ್ಕಿದಾವ ನೋಡ್ಕೊಳ್ಳೋಣ ಅಂತೇಳಿ ನಾನು ಬೇರೆ ರೆಮಿನೇಷನ್ಗೆ ಕಮೆಂಟ್ ಮಾಡಿಸಿದ್ದೆ. ಬಟ್ ಇವಾಗ ನನ್ನೆ ಪೋಸ್ಟರ್ ನೋಡಿದಾಗ ಅಲ್ಲಿ ಕೋ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಸುನಿ ಎಷ್ಟಿತ್ತು, ನಾನು ಹೇಳಿದೆ ಇನ್ನೊಂದ್ಸಲ ಡುಬಾಕ್ತೀನೋ ಅಂತ. ಯಾಕಂದ್ರೆ ಸುನಿದು ಒಂದು ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ, ಅವ್ರು ಯಾವ್ದನ್ನು ಸಂಪೂರ್ಣವಾಗಿ ಇರುವವರೆಗೂ ಫುಲ್ ರೆಮಿನೇಷನ್ ತಾಂಡೇ ಇಲ್ಲ ಯಾವ ಫಿಲಮಲ್ಲೂ. ಸೊ ಇದನ್ನು ಕಂಟಿನ್ಯೂಷನ್ ಅಂತ ಅನ್ಕೊಂಡೆ. ಬಟ್ ಎನಿವೇಸ್ ಇವತ್ತು ಟೀಸರ್ ನೋಡಿದಾಗ ಅಬ್ಸೊಲ್ಯೂಟ್ಲಿ ಇದೊಂದು ಒಳ್ಳೆ ಬ್ಯೂಟಿಫುಲ್ ಫಿಲಮ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಬಂತು. ನಾನು ಮುಂಚೆ ನೋಡಿರಲಿಲ್ಲ, ಅದಕ್ಕೆ ಬೆಳಿಗ್ಗೆ ದುಷ್ಯಂತ್ಗೆ ಮೆಸೇಜ್ ಆಗ್ತದೆ ಅದು ರಿಯಲ್ ಆಗಿ ಚೆನ್ನಾಗಿ ಬಂದಿದ್ರು, ವೆರಿ ಪ್ರಾಮಿಸಿಂಗ್ ಇದೆಯಾ. ಆ್ಯಂಡ್ ಎಸ್ಪೆಷಲಿ ಸುನಿ ಅವರ ಕಾಂಬಿನೇಷನ್ ಏನಿದೆ, ಸುನಿದು ಸ್ಟ್ರೆಂತ್ ಏನಿದೆ, ರಾಮ್ ಕಾಮು ಈ ಫಿಲಮ್ ಇದಕ್ಕೆ ಸೂಪರ್ ಆಗಿರುತ್ತೆ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ ಒಳ್ಳೆದಾಗಲಿ. ಆಲ್ ದ ವೆರಿ ಬೆಸ್ಟ್.